ಹೊಸದುರ್ಗ ತಾಲೂಕಿನ ಇತಿಹಾಸದಲ್ಲಿ ಬರುವ 4ನೇ ತಾರೀಕು ಶತಶತಮಾನಗಳಿಗೂ ಮರೆಯಲಾರದ ದಿನವಾಗ್ತಾ ಇದೆ. ಕಾರಣ ಇಷ್ಟೇ, ಸಾರ್ವಜನಿಕರ ನೂರಾರು ವರ್ಷಗಳ ಬೇಡಿಕೆ, ಅದರಲ್ಲೂ ವಿಶೇಷವಾಗಿ ಮಾಡದಕೆರೆ ಮತ್ತೋಡು ಶ್ರೀರಾಮಪುರ ಹೋಬಳಿ ಮತ್ತು ಹಲವು ಭಾಗಗಳನ್ನು ಶೀಘ್ರವಾಗಿ ಸಂಪರ್ಕಿಸಲು ವಾಣಿ ವಿಲಾಸ ಜಲಾಶಯದ ಹಿನ್ನೀರಿನಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ರಾಜ್ಯದ ಅತ್ಯಂತ ಉದ್ದ ಮತ್ತು ಆಳದ ಸೇತುವೆಗೆ ಶಂಕುಸ್ಥಾಪನೆ ಕಾರ್ಯವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಘನ ಉಪಸ್ಥಿತಿಯಲ್ಲಿ ನೆರವೇರಿಸಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ರಾಜ್ಯದಿಂದ ಆಗಮಿಸುವಂತಹ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಹಾಗೆ ಸಾಕಷ್ಟು ರಾಜಕೀಯ ಗಣ್ಯರು ಹಾಗೆ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ, ಬೃಹತ್ ವೇದಿಕೆನೇ ಸಿದ್ಧವಾಗಿದೆ. ಈ ವೇದಿಕೆ ಕನಿಷ್ಠ ಅಂದ್ರೂ ಕೂಡ 10,000 ಆಸನಗಳು ಕೂಡ ಈಗಾಗಲೇ ಸಿದ್ಧವಾಗಿದೆ. ಇನ್ನು ಈ ವೇದಿಕೆಯನ್ನ ಇಲ್ಲಿನ ಕಾರ್ಮಿಕರು ಸತತವಾಗಿ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಬಹುಪಾಲು ವಿಶಾಲವಾದಂತಹ ಮೈದಾನ ಇದೆ. ಕಾರಣ ಸಾಕಷ್ಟು ಗಣ್ಯರು ಅಥವಾ ಸಾಕಷ್ಟು ಸಾರ್ವಜನಿಕರು ಆಗಮಿಸುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಇಲ್ಲಿ ಏನು ಬಂದಂತಹ ವೆಹಿಕಲ್ಗೆ ಪಾರ್ಕಿಂಗ್ ಆಗಿರ್ಬೋದು, ಬಂದಂತಹ ಸಾಕಷ್ಟು ಅಭಿಮಾನಿಗಳಿಗೆ ಆಗಿರ್ಬೋದು, ಅಂದರೆ ಈ ಒಂದು ಸ್ಥಳದಲ್ಲಿ ಇದು ಇತಿಹಾಸ ಅಂತಲೇ ಹೇಳ್ಬೋದು. ಕಳೆದ 100 ವರ್ಷಗಳ ಕನಸು ಈ ಮೂರು ಹೋಬಳಿಗಳಿಗೆ ಇತಿಹಾಸದ ಕ್ಷಣ ಅಂತಲೇ ಹೇಳ್ಬೋದು. ಮಾಡದಕೆರೆ ಶ್ರೀರಾಮಪುರ ಮತ್ತೋಡು ಹೋಬಳಿಗಳ 100 ವರ್ಷದ ಕನಸು ಅಂತಲೇ ಹೇಳ್ಬೋದು. ಈ 46 ಗ್ರಾಮಗಳ ಕನಸು ಈಗ ಈಡೇರ್ತಿದೆ. ಆ ಈಡೇರೋದಕ್ಕೋಸ್ಕರ ರಾಜ್ಯದ ಗಣ್ಯರುಗಳೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಆ ಆಗಮಿಸೋದಕ್ಕೋಸ್ಕರ ಈ ವೇದಿಕೆ ಸಿದ್ಧವಾಗ್ತಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಬೃಹತ್ ವೇದಿಕೆ ಇವತ್ತು ಸಿದ್ಧವಾಗಿ ನಿಲ್ತಾ ಇದೆ. ಅಂದ್ರೆ 4ನೇ ತಾರೀಕು ನಡೆಯುವಂತಹ ಶಂಕುಸ್ಥಾಪನೆಗಾಗಿ ಹೊಸದುರ್ಗ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರವರ ಆಶಯದಂತೆ ಈ ಕಾರ್ಯಕ್ರಮ ಜರುಗಲಿದ್ದು, ಉದ್ದೇಶಿತ ಸೇತುವೆ ನಿರ್ಮಾಣ ಕಾರ್ಯದ ಶಂಕುಸ್ಥಾಪನೆ ನೆರವೇರಲಿರುವ ಮತ್ತೋಡು ಹೋಬಳಿ ವ್ಯಾಪ್ತಿಯ ಇಂಡೇ ದೇವರಹಟ್ಟಿಯ ಹತ್ತಿರ ನಡೆಯಲಿರುವ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಜಿಲ್ಲಾಡಳಿತದ ಉಸ್ತುವಾರಿಯಲ್ಲಿ ಭವ್ಯವಾದ ವೇದಿಕೆ ನಿರ್ಮಾಣ, ಹೆಲಿಪ್ಯಾಡ್ ನಿರ್ಮಾಣ ಮತ್ತು ಶಂಕುಸ್ಥಾಪನೆಗೊಳ್ಳುವ ಭೂ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಈ ಕುರಿತ ವಿಶೇಷ ವರದಿಯನ್ನು ಇದೀಗ ನೋಡೋಣ. ವೀಕ್ಷಕರೇ, ಈಗಾಗಲೇ ನೀವು ಏನ್ ನೋಡ್ತಿದ್ರಾ, ಈ ಒಂದು ಸ್ಥಳ 4ನೇ ತಾರೀಕು ನಡೆಯುವಂತಹ ಶಂಕುಸ್ಥಾಪನೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಬೊಮ್ಮಾಯಿ ಅವರು ಆಗಮಿಸಲಿದ್ದಾರೆ. ಆ ಆಗಮನಕ್ಕೆ ಏನು ಹೆಲಿಕಾಪ್ಟರ್ ಬರ್ತಿದೆ, ಆ ಒಂದು ಹೆಲಿಕಾಪ್ಟರ್ ಇಲ್ಲಿ ಬಂದು ನಿಲ್ಲುವಂತಹ ಸ್ಥಳ ಇದಾಗಿದೆ. ಈ ಒಂದು ಎಲ್ಲ ಕಾರ್ಯಗಳು ಕೂಡ ಜಿಲ್ಲಾಡಳಿತದ ಕಣ್ಗಾವಲಿನಲ್ಲಿ ಅತ್ಯಂತ ಜಾಗೃತಿಯಿಂದ ಯಾವುದೇ ಅನಾಹುತಗಳು ಸಂಭವಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಳ್ಳುವ ಮೂಲಕ ಈ ಒಂದು ಕೆಲಸಗಳು ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನೀವು ನೋಡ್ತಾ ಇರ್ಬೋದು, ಇದು ಪರ್ಟಿಕ್ಯುಲರ್ ಬಂದಂತಹ ಎಲ್ಲ ಗಣ್ಯರ ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂತಹ ಸ್ಥಳ ಇದಾಗಿರುತ್ತದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಅಧಿಕಾರಿಗಳು ಸಾಕಷ್ಟು ಮುಂಜಾಗ್ರತೆಯಿಂದ ಸಾಕಷ್ಟು ಎಚ್ಚರಿಕೆಯಿಂದ ಖುದ್ದು ಸ್ಥಳದಲ್ಲಿ ನಿಂತು ಈ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ವೀಕ್ಷಕರೇ, ನಾವಿದೀವಿ ಇವತ್ತು ಮಾರಿಕಣಿವೆ ಹಿನ್ನೀರಿನ ಇಂಡೇ ದೇವರಹಟ್ಟಿ ಒಂದು ಜಾಗದಲ್ಲಿ ಇದೀವಿ. ನೀವು ನೋಡ್ತಾ ಇರ್ಬೋದು ನಮ್ಮ ಹಿಂಭಾಗದಲ್ಲಿ ಕೂಡ ಕಾಣ್ತಾ ಇದೆ, ಅಂದ್ರೆ ಬೇವನಹಳ್ಳಿಯ ಒಂದು ಕರಿಯಮ್ಮ ದೇವಸ್ಥಾನ ನೀವು ನೋಡ್ತಾ ಇರ್ಬೋದು. ಸುತ್ತಲೂ ಕಾಡಿದೆ, ಸುತ್ತಲೂ ಗುಡ್ಡ ಇದೆ, ಮಧ್ಯದಲ್ಲಿ ನೀರು ಕೂಡ ಹೋಗ್ತಾ ಇದೆ. ಈ ಒಂದು ನೀರಿಗೆ ಅಂದ್ರೆ ಈ ಒಂದು ನೀರಿಗೆ ಈಗ ಅಡ್ಡ ಸೇತುವೆಯಾಗಿ ಕಟ್ಟೋದಿಕ್ಕೆ ಶಾಸಕರು ಮುಂದಾಗಿದ್ದಾರೆ. ಅಂದ್ರೆ ಇಲ್ಲಿ ಸುತ್ತಮುತ್ತಲಿನ ಅಂದ್ರೆ ತಾಲೂಕಿನ 3 ಹೋಬಳಿ ಶ್ರೀರಾಮಪುರ ಮತ್ತೋಡು ಮಾಡದಕೆರೆ ಹೋಬಳಿಗಳ 106 ವರ್ಷಗಳ ಕನಸಿನ ಸೇತುವೆ ಇತ್ತು, ಇವತ್ತು ಅದು ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಶಾಸಕರು ಮುನ್ನುಡಿಯನ್ನ ಬರೆದಿದ್ದಾರೆ. ಇನ್ನೇನು 4ಕ್ಕೇ ದಿನ ಬಾಕಿ ಇರೋದು ಈ ಒಂದು ಜಾಗದ ಶಂಕುಸ್ಥಾಪನೆ ಆಗೋದಿಕ್ಕೆ. ಅಂದ್ರೆ 4ನೇ ತಾರೀಕು ಅಧಿಕೃತವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಆಗಮಿಸಿ ಈ ಒಂದು ಡ್ಯಾಮ್ ನಲ್ಲಿ ಅಂದ್ರೆ ಶಂಕುಸ್ಥಾಪನೆ ಮಾಡಲು ಮುಂದಾಗ್ತಿದ್ದಾರೆ. ನೀವು ನೋಡ್ತಾ ಇರಬಹುದು ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ಸಾಕಷ್ಟು ಜನರಿಗೆ ಒಂದು ನೋವಿತ್ತು. ಅಂದ್ರೆ ಅವರು ನಗರಕ್ಕೆ ಅಂದ್ರೆ ಪಟ್ಟಣಕ್ಕೆ ಹೊಸದುರ್ಗ ಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಪ್ರಯಾಣಿಸೋದಕ್ಕೆ ಕನಿಷ್ಠ ಅಂದ್ರೂ 50ರಿಂದ 60 ಕಿಲೋಮೀಟರ್ ಬೇಕಾಗ್ತಾ ಇತ್ತು. ಆದ್ರೆ ಇದೇ ಒಂದು ಸೇತುವೆ ನಿರ್ಮಾಣ ಆದ್ರೆ ಕೇವಲ
ಐದರಿಂದ ಆರು ಕಿಲೋಮೀಟರ್ ಅಂತರದಲ್ಲಿ ಅವರು ಈ ಒಂದು ಪ್ರದೇಶಕ್ಕೆ ಮತ್ತು ಆ ಒಂದು ಪ್ರದೇಶಕ್ಕೆ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಶಾಸಕರು ಸಾಕಷ್ಟು ಶ್ರಮ ವಹಿಸಿ ಅಂದ್ರೆ ಕಳೆದ ಬಾರಿ ಸಚಿವರಾಗಿದ್ದಾಗಲೂ ಕೂಡ ಈ ಬಾರಿ ಶಾಸಕರಾಗಿದ್ದಾಗಲೂ ಕೂಡ ಈ ಒಂದು ಪ್ರದೇಶಕ್ಕೆ ಈ ಸೇತುವೆಯನ್ನ ಕಟ್ಟಲೇಬೇಕು ಅಂತ ಹೇಳಿ ಇದಕ್ಕೆ ಅಧಿಕೃತವಾಗಿ 4ನೇ ತಾರೀಕು ಶಂಕುಸ್ಥಾಪನೆಯನ್ನ ಆಯೋಜನೆ ಮಾಡಿದ್ದಾರೆ. ಅಂದ್ರೆ ನೀವು ನೋಡ್ತಾ ಇರಬಹುದು ಮೊದಲಿಗೆ ನೋಡಿದಂತೆ ನೀವು ವೇದಿಕೆ ಸಿದ್ಧವಾಗಿದೆ. ತದನಂತರ ನೀವು ನೋಡ್ತಿರಬಹುದು ಆಗಮಿಸುವಂತಹ ರಾಜಕೀಯ ಗಣ್ಯರ ಒಂದು ಹೆಲಿಪ್ಯಾಡ್ ಇದೆ. ಅಂದ್ರೆ ಅವರು ಬಂದಂತಹ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದಿಕ್ಕೆ ಹೆಲಿಪ್ಯಾಡ್ ರೆಡಿ ಆಗಿದೆ. ಇನ್ನು ಹೆಲಿಕಾಪ್ಟರ್ ಲ್ಯಾಂಡ್ ಆದಂತ ತದನಂತರ ಸಿಗುವುದೇ ಶಂಕುಸ್ಥಾಪನೆಯ ಅಧಿಕೃತ ಸ್ಥಳ. ಈ ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಇಲ್ಲೂ ಕೂಡ ಅತ್ಯಂತ ಮುಂಜಾಗ್ರತೆಯಿಂದ ಎಲ್ಲಾ ಪ್ರಿಪರೇಷನ್ ಕೆಲಸಗಳು ಆಗ್ತಿದೆ. ವೀಕ್ಷಕರೇ, ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ. ಹೊಸದುರ್ಗ ತಾಲೂಕಿನ ಜನತೆಯ ನೂರಾರು ವರ್ಷಗಳ ಕನಸು ನನಸಾಗಿಸುವ ಈ ಕಾರ್ಯಕ್ಕೆ ಈಗಾಗಲೇ ಸಾರ್ವಜನಿಕರಿಂದ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದ್ದು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರ ಸೇವೆಗೆ ಸಮರ್ಪಣೆಯಾಗಲಿ ಎಂಬುದು ಜಿವಿ ಟಿವಿಯ ಆಶಯವಾಗಿದೆ.